ಕ್ರಿಸ್ತರಲ್ಲಿ ಆತ್ಮೀಯ ಸಹೋದರ ಸಹೋದರಿಯರೇ ನಿಮಗೆಲ್ಲರಿಗೂ ಶುಭ ಮುಂಜಾನೆ ಈ ಹೊಸ ದಿನಕ್ಕಾಗಿ ದೇವರಿಗೆ ಸ್ತುತಿ ಮಾಡೋಣ ಹೊಸ ದಿನ ದೇವರ ಕರುಣೆಯ ದಿನ ಅನುಗ್ರಹದ ದಿನ ಆಶೀರ್ವಾದದ ದಿನ ಈ ದಿನವನ್ನ ಕರುಣಿಸಿದಂಥ ದಯಾಮಯನಿಗೆ ಸ್ತುತಿ ಸ್ತೋತ್ರ ವಂದನೆ ಮಹಿಮೆಯನ್ನ ಸಲ್ಲಿಸುತ್ತ ಅವರ ಸಂದೇಶವನ್ನು ಆಲಿಸುವುದರ ಮೂಲಕ ಅವರ ಕೃಪೆಗೆ ನಾವು ಪಾತ್ರರಾಗೋಣ ಇಂದಿನ ಸಂದೇಶ ಕೀರ್ತನೆಗಳಿಂದ ಕೀರ್ತನೆ ನೂರ ಹದಿನಾರು ವಚನ ಹನ್ನೆರಡು ಪ್ರಭು ಎನಗೆ ಮಾಡಿದ ಮಹೋಪಕಾರಗಳಿಗಾಗಿ ನನ್ನಿಂದೇನು ಮಾಡಲು ಸಾಧ್ಯ ಪ್ರತಿಯಾಗಿ ಪ್ರಭುವಿನ ವಾಕ್ಯ ಕ್ರಿಸ್ತರಲ್ಲಿ ಆತ್ಮೀಯ ಸಹೋದರ ಸಹೋದರಿಯರೇ ನಮ್ಮ ಜೀವನ ದೇವರು ನಮಗೆ ಅನುಗ್ರಹಿಸಿದಂತಹ ಒಂದು ವರದಾನ ದೇವರು ನಮ್ಮ ಜೀವನದಲ್ಲಿ ಮಾಡಿರುವ ಮಹೋಪಕಾರಗಳನ್ನು ನಾವು ವರ್ಣಿಸಲು ಹೇಗೆ ಸಾಧ್ಯ ದೇವರು ನಮಗೆ ನೀಡಿರುವ ವರದಾನಗಳಿಗಾಗಿ ಅನುಗ್ರಹಗಳಿಗಾಗಿ ಹೇಗೆ ಕೃತಜ್ಞತೆಯನ್ನು ಸಲ್ಲಿಸಲು ಸಾಧ್ಯ ಇದು ದೇವರ ಅನುಗ್ರಹ ದೇವರ ವರದಾನ ದೇವರು ಮಾಡಿರುವ ಉಪಕಾರಗಳಿಗಾಗಿ ನಾನು ಏನು ಮಾಡಲು ಸಾಧ್ಯ ಎಂಬ ದೀನತೆಯ ಪ್ರಾರ್ಥನೆಯನ್ನ ಕೀರ್ತನೆಕಾರ ನಮಗೆ ಕಲಿಸಿಕೊಡುವಾಗ ನನ್ನ ಮತ್ತು ನಿಮ್ಮ ಉತ್ತರ ದೇವರು ನಮ್ಮ ಜೀವನದಲ್ಲಿ ಮಾಡಿರೋ ಉಪಕಾರಗಳಿಗೆ ನಾವು ಏನು ಮಾಡಲು ಸಾಧ್ಯ ಎಂದು ಕೇಳಿಕೊಳ್ಳುವ ಸಂದರ್ಭ ಪ್ರಭು ನಮಗೆ ಕೊಡ್ತಾ ಇದ್ದಾರೆ ಕೀರ್ತನೆ ನೂರ ಮೂರು ವಚನ ಎರಡು ಭಜಿಸು ನನ್ನ ಮನವೇ ಭಜಿಸು ಪ್ರಭುವನು ಮರೆಯದಿರು ಆತನ ಉಪಕಾರಗಳಲ್ಲೊಂದನು ಭಜಿಸು ನನ್ನ ಮನವೇ ಕಾರಣ ದೇವರು ನನಗೆ ನೀಡಿದ್ದಾರೆ ಅನುಗ್ರಹಗಳು ಕೀರ್ತನೆ ನೂರ ಹದಿನೆಂಟು ವಚನ ಒಂದು ಸಲ್ಲಿಸಿ ನೀವೆಲ್ಲ ಪ್ರಭುವಿಗೆ ಧನ್ಯವಾದ ಆತ ಒಳ್ಳೆಯವ ಆತನ ಪ್ರೀತಿ ಶಾಶ್ವತ ಯಾರ ಪ್ರೀತಿ ಶಾಶ್ವತ ಆ ಪ್ರಭುವಿನ ಪ್ರೀತಿ ಖಂಡಿತವಾಗಿಯೂ ಶಾಶ್ವತ ಕೀರ್ತನೆ ನೂರ ಮೂರು ವಚನ ಹತ್ತು ನಮ್ಮ ಪಾಪಗಳಿಗೆ ತಕ್ಕಂತೆ ಆತ ವರ್ತಿಸಲಿಲ್ಲ ನಮ್ಮ ಅಪರಾಧಗಳಿಗೆ ತಕ್ಕ ಹಾಗೆ ದಂಡಿಸಲಿಲ್ಲ ದೇವರು ನಮ್ಮ ಪಾಪದ ಲೆಕ್ಕವನ್ನ ಇಟ್ಟಿಲ್ಲ ದೇವರು ನಮ್ಮ ಪಾಪಗಳನ್ನು ಮರ್ತಿದ್ದಾರೆ ಅವರು ನಮ್ಮ ಪಾಪಗಳನ್ನು ಮರೆಯುವಂಥ ದೇವರು ಕಾರಣ ದೇವರು ನಮ್ಮನ್ನು ಪ್ರೀತಿಸುವವರಾಗಿದ್ದಾರೆ ನಾವು ದಿನನಿತ್ಯವೂ ಎಷ್ಟು ಸಲ ದೇವರಿಂದ ದೂರ ಹೋಗ್ತೀವಿ ಎಷ್ಟು ಸಲ ಪ್ರಭುವನ್ನ ಮರಿತೀವಿ ಎಷ್ಟು ಸಲ ಪ್ರಭುವನ್ನ ಮರೆತು ಅವರನ್ನ ಹೀ ನಿಂದಿಸಿ ಜೀವಿಸ್ತೀವಿ ಆದರೆ ಪ್ರಭು ನಮಗೆ ಉಪಕಾರಗಳನ್ನು ಮಾಡೋದನ್ನು ಮಾತ್ರ ಮರೆಯೋದಿಲ್ಲ ಕಾರಣ ಅವರು ನಮ್ಮನ್ನು ಪ್ರೀತಿಸುವ ದೇವರು ನಾವು ಎಷ್ಟು ಸಲ ದೇವರಿಂದ ದೂರ ಹೋದರೂ ದೇವರು ಪುನಃ ನಮ್ಮ ಹಿಂದೆನೇ ಬಂದು ನಮ್ಮನ್ನು ಹಿಂಬಾಲಿಸ್ತಾರೆ ನನಗೆ ಬೇಕಾದದೆಲ್ಲವನ್ನು ಕೊಡ್ತಾರೆ ಕಾಲ ಕಾಲಕ್ಕೆ ಮಳೆ ಬೆಳೆ ನೀರು ಗಾಳಿ ಎಲ್ಲವನ್ನು ಕೊಡ್ತಾರೆ ನಾನು ದುಷ್ಟ ಎಂದು ಪ್ರಭು ನನ್ನನ್ನು ದೂರ ಮಾಡೋದಿಲ್ಲ ನನ್ನ ಪ್ರೀತಿಸಿ ನನ್ನನ್ನು ರಕ್ಷಿಸಿ ನನ್ನನ್ನು ಕಾಪಾಡಿ ಪರಿಪಾಲಿಸುವಂಥ ದೇವರು ದೇವರು ಮಾಡಿರುವ ಮಹೋಪಕಾರಗಳಿಗಾಗಿ ನಾನು ಮಾಡಲು ಏನು ಸಾಧ್ಯ ಪ್ರಭುವೆ ಎಂದು ನಾವು ಪ್ರಭುವಿನಲ್ಲಿ ಅಂಗಲಾಚಿ ಪ್ರಾರ್ಥಿಸುವಾಗ ನಾವು ಎಷ್ಟು ಸಲ ಪ್ರಭುವನ್ನು ಮರೆತಿದ್ದೇವೆ ಮರೆತ ಕ್ಷಣಗಳಿಗಾಗಿ ಪ್ರಭುವಿನಲ್ಲಿ ಕ್ಷಮೆ ಕೋರುತ್ತಾ ಪ್ರಭುವೇ ನನ್ನನ್ನು ಹರಸಿರಿ ನನ್ನನ್ನು ನನ್ನ ಕುಟುಂಬವನ್ನು ಪರಿಪಾಲಿಸಿರೆಂದು ಆ ಪ್ರಭುವಿಗೆ ಸ್ತುತಿ ಮಾಡುತ್ತಾ ಅವರ ಆಶೀರ್ವಾದಗಳನ್ನು ಕೋರೋಣ ತಂದೆಯಾದ ದೇವರ ಈಗೋ ಮಕ್ಕಳನ್ನು ಹರಸಿ ಆಶೀರ್ವದಿಸಿ ಇವರೆಲ್ಲರೂ ನಿಮ್ಮ ಕೃಪೆಗೆ ಪಾತ್ರರಾಗಲು ನಿಮ್ಮ ಆಶೀರ್ವಾದ ಅನುಗ್ರಹಗಳಿಗೆ ಪಾತ್ರರಾಗಲು ಬೇಕಾದ ವರದಾನವನ್ನು ಕರುಣಿಸಿರಿ ಜೀವನದ ಪ್ರತಿದಿನ ಪ್ರತಿಕ್ಷಣ ಇವರನ್ನು ನಿಮ್ಮನ್ನು ಸ್ತುತಿಸಿ ಮಹಿಮೆ ಪಡಿಸಿ ನಿಮ್ಮ ನಾಮಕ್ಕೆ ಸ್ತುತಿ ಸ್ತೋತ್ರ ಮಹಿಮೆಯನ್ನು ಸಲ್ಲಿಸುತ್ತಾ ಕೃತಾರ್ಥ ಜೀವನವನ್ನು ಜೀವಿಸಲು ಇವರಿಗೆ ಕರುಣಿಸಿರಿ ಪ್ರತಿದಿನ ಪ್ರತಿಕ್ಷಣ ಇವರೊಂದಿಗಿದು ಇವರನ್ನ ಮುನ್ನಡೆಸಿರಿ ಸರ್ವಶಕ್ತ ದೇವರಾದ ಪಿತಾ ಸುತ ಮತ್ತು ಪವಿತ್ರಾತ್ಮರು ನಿಮ್ಮನ್ನು ಆಶೀರ್ವದಿಸಲಿ ಆಮೇಲೆ